ಇನ್ನು ಮತ್ತೊಂದು ಕಡೆ ಯಡಿಯೂರಪ್ಪ ಮತ್ತೆ ಸಿಎಂ ಬೊಮ್ಮಾಯಿ ಕೊಟ್ಟ ಮಾತನ್ನ ಉಳಿಸಿಕೊಂಡಿಲ್ಲ, ನನಗೆ ಖಾತೆ ಹಂಚಿಕೆಯಲ್ಲಿ ಅಸಮಾಧಾನ ಇದೆ ಅಂದಿದ್ದಾರೆ ಎಂಟಿಬಿ. ಯಡಿಯೂರಪ್ಪ ಮತ್ತೆ ಸಿಎಂ ಬೊಮ್ಮಾಯಿ ನನಗೆ ಕೊಟ್ಟ ಮಾತನ್ನ ಉಳಿಸಿಕೊಂಡಿಲ್ಲ, ನನಗೆ ಖಾತೆ ಹಂಚಿಕೆಯಲ್ಲಿ ಅಸಮಾಧಾನ ಇದೆ, ಎರಡು ಮೂರು ದಿನಗಳಲ್ಲಿ ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್ ತಮ್ಮ ಅಸಮಾಧಾನವನ್ನ ಟ್ವೀಟ್ ಮಾಡೋದರ ಮೂಲಕ ತಿಳಿಸಿದ್ದಾರೆ. ಆ ಮೂಲಕ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಭುಗಿಲೆದ್ದಿದೆ. ಖಾತೆ ಹಂಚಿಕೆಯಾಗಿರೋ ಬೆನ್ನಲ್ಲೇ ಈಗ ಯಡಿಯೂರಪ್ಪನವರು ಮತ್ತೆ ಪ್ರಸ್ತುತ ಮುಖ್ಯಮಂತ್ರಿ ಬೊಮ್ಮಾಯಿಯವರು ನನಗೆ ಕೊಟ್ಟಂತಹ ಮಾತನ್ನ ಉಳಿಸಿಕೊಂಡಿಲ್ಲ, ನನಗೆ ಖಾತೆ ಹಂಚಿಕೆಯಲ್ಲಿ ಅಸಮಾಧಾನ ಆಗಿರೋ ಕಾರಣ ಇನ್ನೊಂದು ಎರಡು ಮೂರು ದಿನ ಅದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ನಿರ್ಧಾರ ಏನು ಅನ್ನೋದನ್ನ ತಿಳಿಸ್ತೀನಿ ಅಂತ ಹೇಳಿ ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್ ಟ್ವೀಟ್ ಮಾಡಿದ್ದಾರೆ. ಸೊ ಈ ರೀತಿ ಖಾತೆ ಹಂಚಿಕೆ ಆಗ್ತಿದ್ದ ಹಾಗೇನೆ ಮತ್ತೆ ಭಿನ್ನಮತ ಭುಗಿಲೆದ್ದಿದೆ ಸದ್ಯ. ಒಂದ್ ಕಡೆ ಈಗ ಆನಂದ್ ಸಿಂಗ್ ಅವರು ಹೇಗೆ ಪ್ರತಿಕ್ರಿಯಿಸ್ತಾ ಇದ್ರು ಅವ್ರಿಗೆ ಸಿಕ್ಕಿರೋ ಖಾತೆ ವಿಚಾರಕ್ಕೆ ಅನ್ನುವಂಥದ್ದು ನೋಡ್ತಾ ಇದ್ವಿ. ಅದೇ ರೀತಿ ಪೌರಾಡಳಿತ ಸಚಿವರಾಗಿರುವಂತಹ ಎಂಟಿಬಿ ನಾಗರಾಜ್ ಕೂಡ ನನಗೂ ಅಸಮಾಧಾನ ಇದೆ, ನನಗೆ ಹಂಚಿಕೆಯಾಗಿರುವಂತಹ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಭರವಸೆ ಕೊಟ್ಟಿದ್ರು, ಮಾತು ಕೊಟ್ಟಿದ್ರು ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಬೊಮ್ಮಾಯಿಯವರು, ಆ ಮಾತನ್ನ ಉಳಿಸ್ಕೊಂಡಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ಮಸೂದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಸೂದ್, ಖಾತೆ ಹಂಚಿಕೆ ಆಗ್ತಿದ್ದ ಹಾಗೆ ಈಗ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮಟ ಸ್ಫೋಟ ಆಗ್ತಾ ಇದೆ. ಬಹಿರಂಗವಾಗಿ ಇಬ್ಬರು ಸಚಿವರು ಈಗ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಮುಂದೆ ಏನು ಅನ್ನೋದನ್ನು ಹೇಳ್ತೀವಿ ಅಂತಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಖಾತೆ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ? ವಿಜಯ್, ಖಾತೆ ಹಂಚಿಕೆ ಬೆನ್ನಲ್ಲೇ ಬಂಡಾಯದ ಬಿಸಿಯನ್ನ ಮುಖ್ಯಮಂತ್ರಿಗಳು ಎದುರಿಸಬೇಕಾಗ್ತಾ ಇದೆ. ಪ್ರಮುಖವಾಗಿ ಇಬ್ಬರು ವಲಸಿಗ ಸಚಿವರಿಂದ ಬಂಡಾಯದ ಬಿಸಿ ಎದ್ದಿದೆ. ಬೆಳಿಗ್ಗೆ ಆನಂದ್ ಸಿಂಗ್ ಅವರು ಖುದ್ದು ಹೇಳಿಕೆ ಕೊಟ್ಟಿದ್ದಾರೆ, ಬಹಿರಂಗವಾಗಿ ಹೇಳಿದ್ದಾರೆ. ನಾನು ಯಡಿಯೂರಪ್ಪನವ್ರಿಗೆ ಕೇಳಿದ್ದೆ ಒಂದು, ಅವ್ರು ಕೊಟ್ಟಿದ್ದೆ ಒಂದು, ಆದರೆ ನಾನು ಶಾಸಕನಾಗೆ ಉಳಿಕೊಳ್ತೇನೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಜೊತೆಗೆ ಈಗ ಎಂಟಿಬಿ ನಾಗರಾಜ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಎರಡು ಮೂರು ದಿನಗಳಲ್ಲಿ ನಾನು ನಿರ್ಧಾರವನ್ನೇ ತಿಳಿಸ್ತೇನೆ, ನಾನು ಕೇಳಿದ ಖಾತೆನೇ ಬೇರೆ. ಆದರೆ ಯಡಿಯೂರಪ್ಪನವರು ಕೂಡ ನನ್ನ ಮಾತನ್ನ ನಡೆಸ್ಕೊಳ್ಳಿಲ್ಲ, ಮುಖ್ಯಮಂತ್ರಿಗಳಾದಂತಹ ಬೊಮ್ಮಾಯಿ ಅವರು ಕೂಡ ನನ್ನ ಮಾತನ್ನ ನಡೆಸ್ಕೊಳ್ಳಿಲ್ಲ. ನಾನು ಇನ್ನೆರಡು ಮೂರು ದಿನಗಳಲ್ಲಿ ಏನು ನಿರ್ಧಾರ ತಗೋಬೇಕು, ಮುಂದಿನ ನಿರ್ಧಾರ ಅದನ್ನು ತಗೊಳ್ತೇನೆ ಅನ್ನುವಂತಹ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಮೂಲಕ ವಲಸಿಗರ ಪೈಕಿ ಇಬ್ಬರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಬಹುತೇಕ ಸಚಿವರು ಟ್ವೀಟ್ ಮೂಲಕ ತಮ್ಮ ಸಂತಸವನ್ನು ಸ್ವಾಗತವನ್ನು ಕೂಡ ಹೇಳಿಕೊಂಡಿದ್ದಾರೆ, ನಮಗೆ ಖಾತೆ ತೃಪ್ತಿ ತಂದಿದೆ ಅಂತ. ಆದರೆ ಕೆಲವರು ಮಾತ್ರ ಬಂಡಾಯದ ಬಿಸಿಯನ್ನೇ ಎಬ್ಬಿಸಿದಿರುವಂಥದ್ದು, ಜೊತೆಗೆ ನಮ್ಮ ನಿರ್ಧಾರವನ್ನು ಕೂಡ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಬಂಡಾಯದ ಬಿಸಿ ಮೊದಲೇ ಗೊತ್ತಿತ್ತು, ಆದರೆ ಅವ್ರು ಮಾತ್ರ ತಾಳ್ಮೆಯಿಂದ ಇದ್ದಾರೆ. ಅವರೆಲ್ಲರೂ ಕೂಡ ನನ್ನ ಸ್ನೇಹಿತರು, ಯಾರೆಲ್ಲ ಅಸಮಾಧಾನ ವ್ಯಕ್ತಪಡಿಸ್ತಾರೋ ಎಲ್ಲರೂ ಕೂಡ ನನ್ನ ಸ್ನೇಹಿತರು, ಆತ್ಮೀಯರು, ಅವ್ರನ್ನ ಕರೆದು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಬೊಮ್ಮಾಯಿಯವರು ಅವರಿಬ್ಬರನ್ನು ಕರೆದು ಮಾತನಾಡ್ತಾರ, ಮಾತನಾಡಿದಾಗ ಈ ಸಂಧಾನ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ, ಬೊಮ್ಮಾಯಿಯವರ ಸಮಾಧಾನದ ಮಾತುಗಳಿಗೆ ಇವರು ಒಪ್ಕೊಳ್ತಾರ, ಅಥವಾ ಬೊಮ್ಮಾಯಿಯವರ ಇವರಿಬ್ಬರಿಗೆ ಖಾತೆಗಳನ್ನು ಮತ್ತೆ ಬದಲಾವಣೆ ಮಾಡ್ಕೊಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಕಳೆದ ಬಾರಿಯೂ ಕೂಡ ಜನವರಿಯಲ್ಲಿ ಖಾತೆ ಹಂಚಿಕೆ ಮಾಡಿದಾಗ ಯಡಿಯೂರಪ್ಪನವರು ಖಾತೆ ಬದಲಾವಣೆ ಮಾಡಿಕೊಟ್ಟಿದ್ರು, ಯಾರೆಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ರು ಅವ್ರಿಗೆ, ಬೊಮ್ಮಾಯಿಯವರು ಕೂಡ ಯಡಿಯೂರಪ್ಪನವರು. ಓಕೆ ಮಸೂದ್, ಮತ್ತೆ ಮಾತಾಡ್ತೀನಿ. ಈಗ ಸ್ವತಃ ಎಂಟಿಬಿ ನಾಗರಾಜ್ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಪ್ಪ. ಈಗ ನೀವು ಟ್ವೀಟ್ ಮಾಡಿದಿರಿ ನಿಮಗೆ ಹಂಚಿಕೆ ಆಗಿರೋ ಖಾತೆಗೆ ಸಂಬಂಧಪಟ್ಟ ಹಾಗೆ. ಹೌದು, ಮಾತು ತಪ್ಪಿದ್ದಾರೆ ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿಗಳು, ಇನ್ನು ಎರಡು ದಿನದಲ್ಲಿ ನಾನು ತೀರ್ಮಾನ ತಿಳಿಸ್ತೀನಿ ಅಂತ ಹೇಳಿದ್ದೀರಿ. ಹೌದು, ಏನ್ ಹೇಳ್ತೀರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಈಗ ಹಿಂದಿನ ಮುಖ್ಯಮಂತ್ರಿಗಳು ಕೂಡ ನನಗೆ ವಸತಿ ಖಾತೆ ಸಚಿವನಾಗಿದ್ದು ಶಾಸಕನಾಗಿದ್ದಂತ ಸಂದರ್ಭದಲ್ಲಿ ಎರಡು ಮೂರು ಸಾರಿ ಮಾತುಕತೆ ಮಾಡಿದಾಗ, ನಾವು ಸುಧಾಕರ್ ಅವರು ಜೊತೆ ಜೊತೆಯಲ್ಲಿ ಮಾತುಕತೆ ಮಾಡಿದಾಗ ಅವ್ರಿಗೆ ನಿಮಗೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು. ನಾವು ಕೊಟ್ಟಂತ ಅವರ ಭರವಸೆಗಳ ಮೇಲೆ ನಂಬಿಕೆ ಇತ್ತು. ಇದು ಒಂದು ರಾಷ್ಟ್ರೀಯ ಪಕ್ಷ, ನರೇಂದ್ರ ಮೋದಿಜಿ ಅವರ ಮೇಲೆ ನಂಬಿಕೆ ಇಟ್ಟು, ನಾವು ಯಡಿಯೂರಪ್ಪನವರ ಮೇಲೆ ನಂಬಿಕೆ ಇಟ್ಟು, ನಾವು ಸಚಿವ ಸ್ಥಾನಕ್ಕೆ ವಸತಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾವು ಬಂದ್ವಿ. ಆದ್ರೆ ಕೊಟ್ಟು ಮಾತೆ ನಡ್ಕೊಂಡಿಲ್ಲ ಅನ್ನೋದು ನಮ್ಗೆ ಬಹಳ ಬೇಸರ. ಆ ಬೇಸರದಿಂದ ಖಾತೆ ಹಂಚಿಕೆಯಲ್ಲಿ ಕೂಡ ನನಗೆ ಆ ಹಿಂದಿನ ಮುಖ್ಯಮಂತ್ರಿಗಳು, ಹಾಲಿ ಮುಖ್ಯಮಂತ್ರಿಗಳು ಕೂಡ ಭರವಸೆ ಕೊಟ್ಟಿದ್ರು, ನಿಮ್ಗೆ ಒಳ್ಳೆ ಕೆಲಸ ಮಾಡುವಂತ ಒಂದ ಖಾತೆ ಬದಲಾವಣೆ ಮಾಡಿಕೊಡ್ತೇವೆ ಅಂತ. ಆದ್ರೂ ಆ ಮಾತು ನಡ್ಕೊಳ್ಳಿಲ್ಲ ಅಂತೇಳಿ ನಮ್ಗೆ ಬೇಸರ ಆಗಿದೆ. ಅದರಿಂದ ನಾನು ಆ ಬೇಸರದಿಂದ ನಾನು ಎರಡು ಮೂರು ದಿನಗಳಲ್ಲಿ ನನ್ನ ಏನು ನನ್ನ ತೀರ್ಮಾನ ಅಂತಿಮ ತೀರ್ಮಾನ ಅಂತ ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಟ್ವೀಟ್ ಮಾಡಿದ್ದೇನೆ. ಅಂದ್ರೆ ಸರ್, ಈ ಹಿಂದೆನೂ ಕೂಡ ನಿಮ್ಗೆ ಖಾತೆ ಹಂಚಿಕೆ ಆಗಿತ್ತು, ಈಗಲೂ ಕೂಡ ಖಾತೆ ಸಿಕ್ಕಿದೆ, ಬಟ್ ನೀವು ನಿರೀಕ್ಷಿಸಿದ್ದು ಅದಲ್ಲ, ಅಥವಾ ಅವ್ರು ಭರವಸೆ ಕೊಟ್ಟಿದ್ದದ್ದು ಅದಲ್ಲ ಅಂತ ಹೇಳ್ತಾ ಇದ್ದೀರಿ. ಯಾವ ಖಾತೆ ನಿರೀಕ್ಷೆಯಲ್ಲಿದ್ರೆ ನೀವು? ಹಾಗೆ ನಾವು ನೋಡಿ, ನಾವು ಯಾವತ್ತು
ಜೀವನದಲ್ಲಿ ನಾನು 40 ವರ್ಷಗಳಿಂದ ಬಹಳಷ್ಟು ಏಳು ಬೀಳುಗಳು ನೋಡ್ಕೊಂಡು ಬಂದಿರೋದು ಕಾಂಗ್ರೆಸ್ ಅಲ್ಲಿ ಕೂಡ. ನಾವು ಯಾವತ್ತೂ ರಾಜಕೀಯದಲ್ಲಿ ಯಾವುದೇ ಆಸೆ ಅಂಶಗಳು ಇಟ್ಕೊಂಡು ರಾಜಕಾರಣಕ್ಕೆ ಬಂದಿದ್ದಲ್ಲ. ನನಗೆಲ್ಲ ರೀತಿ ಆಸೆಗಳು ತೀರಿಸ್ಕೊಂಡಿದ್ದೀವಿ, ಎಲ್ಲ ರೀತಿ ನಮ್ಮ ನಮಗೆ ದೇವರು ಅನುಗ್ರಹ ಇದೆ. ಆದ್ರೆ ನಾವು ಇಲ್ಲೋ ನಾವು ಒಂದು ರಾಷ್ಟ್ರೀಯ ಪಕ್ಷ ನಂಬಿ, ಯಡಿಯೂರಪ್ಪನವರು ನಂಬಿ, ಮುಖ್ಯಮಂತ್ರಿಗಳು ನಂಬಿ, ನಾವು ಈ ಪಕ್ಷಕ್ಕೆ ವಸತಿ ಸಚಿವನಾಗಿದ್ದವನು ಶಾಸಕನಾಗಿದ್ದವನು ಕೊಟ್ಟು ಇವತ್ತು ನಾನು ಉಪಚುನಾವಣೆಯಲ್ಲಿ ಕೂಡ ನಾನು ಇವತ್ತು ಕಾನ್ಸ್ಟಿಟ್ಯೂನ್ಸಿ ಕೂಡ ಕಳ್ಕೊಂಡಿದ್ದೇನೆ. ಅಂತವ್ರಿಗೆ ಇವ್ರು ಕೊಟ್ಟು ಭರವಸೆಗಳೇ ನಡ್ಕೊಂಡಿಲ್ಲ ಅಂದ್ರೆ ಯಾವ ನಂಬಿಕೆ ಅಂತ ನಾವು ನಂಬಬೇಕು ಅಂತ ನಮ್ಗೆ ಅರ್ಥ ಆಗಿಲ್ಲ. ಅದರಿಂದ ಬೇಸರದಿಂದ ನಾನು ಇವತ್ತು ಈ ಒಂದು ನನ್ನ ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸಿದ್ದೇನೆ. ನಿಮ್ಮ ಹಾಗೇನೆ ಮತ್ತೊಂದು ಕಡೆ ನಮ್ಗೆ ಏನು ಯಾವ ರಾಜಕೀಯ ಪಕ್ಷದಲ್ಲೂ ಕೂಡ ನಮ್ಮ ಪ್ರಾಮಾಣಿಕತೆಗೆ ನಮ್ಮ ಪ್ರಾಮಾಣಿಕತೆಗೆ ಧಕ್ಕೆ ಬೆಲೆ ಇಲ್ಲದಂತಾಗಿದೆಯಲ್ಲ ಅನ್ನೋದು ಮನಸ್ಸಿಗೆ ಬೇಸರ ಆಗಿದೆ ನನಗೆ. ಓಕೆ, ಮತ್ತೊಂದ್ ಕಡೆ ಸಚಿವ ಆನಂದ್ ಸಿಂಗ್ ಅವರು ಕೂಡ ನಿಮ್ಮ ತರಾನೇ ಅಸಮಾಧಾನ ಹೊರಹಾಕಿದ್ದಾರೆ. ನಾವೇನ್ ಕಳಂಕಿತ್ರ ನಮ್ಗೆ ಅಥವಾ ಏನ್ ನಮ್ ಯೋಗ್ಯತೆ ಇಲ್ವಾ, ಇದನ್ನ ಸ್ಪಷ್ಟಪಡಿಸಬೇಕು, ಯಾಕೆ ಖಾತೆ ಕೊಡ್ತಾ ಇಲ್ಲ ಮುಖ್ಯಮಂತ್ರಿಗಳು ಅನ್ನೋದನ್ನ ಅವರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ, ಏನ್ ಹೇಳ್ತೀರಿ? ಹೌದು, ನಮಗೂ ಅಷ್ಟೇ. ಯಡಿಯೂರಪ್ಪನವರು ಮನೆ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದಾರೆ. ಅವತ್ತು ಇದೇ ಬಸವರಾಜ ಬೊಮ್ಮಾಯಿಯವರಿದ್ದಾರೆ, ಅಶೋಕರಿದ್ದಾರೆ, ಸೋಮಶೇಖರರಿದ್ದಾರೆ, ಅವ್ರ ಮುದೇನೆ ಹೇಳಿದ್ದಾರೆ, ಒಂದು ವಾರ ಇರಪ್ಪ ನಿಮ್ಗೆ ಖಾತೆ ಬದಲಾವಣೆ ಮಾಡ್ಕೊಡ್ತೀನಿ, ನಿನ್ನ ಕೆಲಸ ಏನೇ ಇರಲಿ ನಾನು ಮಾಡ್ಕೊಡ್ತೀನಿ, ನಮ್ಮ ಮನೆ ದೇವರಾಣೆ ಅಂತ ಹೇಳಿ ಪ್ರಮಾಣ ಮಾಡಿ ಹೇಳಿದ್ದಾರೆ. ಇದೇನು ಸುಳ್ಳು ಹೇಳಕ್ ಹೋಗಲ್ಲ ನಾನು, ನಾನು ಸುಳ್ಳು ಹೇಳಿ ರಾಜಕೀಯ ಮಾಡ್ಬೇಕು ಅಂತ ಬಂದಿಲ್ಲ. ರಾಜಕೀಯನೇ ನನಗೇನು ನನ್ನ ನನ್ನ ರಾಜಕೀಯನೇ ನನ್ನ ಜೀವನ ಅಂತ ಹೇಳಿ ನನ್ನ ತಿಳ್ಕೊಂಡಿಲ್ಲ. ನನ್ನ ರಾಜಕೀಯ ಪ್ರಜಾಸೇವೆ ಅಂತ ಬಂದಿರೋದು. ಓಕೆ, ಅಲ್ಲ ಈ ಬಾರಿ ಕೂಡ ನೀವು ಒಂದ್ಕೊಂಡ್ ಖಾತೆ ಸಿಕ್ಕಿಲ್ಲ. ಪ್ರಾಮಾಣಿಕರಿಗೆ ಧಕ್ಕೆ ಆದಾಗ ಎಲ್ಲ ಒಂದ್ ಕಡೆ ನಮ್ಗೆ ಬೇಸರ ಆಗ್ತದೆ. ಅಲ್ಲ, ಈಗ ಜಿಲ್ಲಾ ಉಸ್ತುವಾರಿಗಳನ್ನಾಗಿ ನೇಮಕ ಮಾಡೋ ಸಂದರ್ಭದಲ್ಲೂ ಕೂಡ ಅನ್ಯಾಯ ಆಗಿದೆ ಅಂತ ಹೇಳಿದ್ರಿ ತಾವು, ಈಗ ಖಾತೆ ವಿಚಾರವಾಗಿ ಕೂಡ ಅಸಮಾಧಾನ ಇದೆ ಅಂತ ಹೇಳ್ತಾ ಇದ್ದೀರಿ. ಹೌದು, ಇದು ಸುಮಾರು ಇದು ಒಂದು 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 6 ತಿಂಗಳಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ ಖಾತೆ ಬದಲಾವಣೆ ಮಾಡ್ತೀವಿ ಮಾಡ್ತೀವಿ ಅಂತ. ಯಡಿಯೂರಪ್ಪನವ್ರು ಹೇಳ್ಕೊಂಡೇ ಬಂದ್ರು ಒಂದ್ 6 ಸಾರಿ. ಒಂದ್ 6 ಸಾರಿ ಹೇಳಿದ್ದಾರೆ. ಈಗ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟು ಹೋದ್ರು. ಈಗ ಹೊಸ ಮುಖ್ಯಮಂತ್ರಿಗಳು ಬಂದಾಗ ಇವರು ಕೂಡ ಹೇಳಿದ್ದಾರೆ, ನಿಮ್ಗೆ ಒಳ್ಳೆ ಖಾತೆ ಕೊಡ್ತೀವಪ್ಪ, ನಮ್ಮ ಮೇಲೆ ನಂಬಿಕೆ ಇಡುವಂತ ಆಯ್ತು ಸರ್ ಅಂತ 7-3 ಸಾರಿ ಹೋಗಿ ಕೇಳಿ ಬಂದಿದ್ದೇನೆ. ಆದ್ರೂ ನಮ್ಗೆ ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ ಅಂತ ನಮ್ಗೆ ಮನ್ಸಿಗೆ ಬೇಸರ ಆಗಿದೆ. ನಮ್ಮಂತವ್ರಿಗೆ ಈಗ ಬೇಸರ ಆದ್ರೆ ಇನ್ನು ಬೇರೆಯವ್ರಿಗೆಲ್ಲ ಏನು ಅಂತ ನಮ್ಗೆ ಒಂಥರ ಈಗ ಮನ್ಸಿಗೆ ಅದು ಬಹಳ ಬೇಸರ ಆಗಿದೆ. ಓಕೆ, ಅಂದ್ರೆ ಈಗ ಕೆಲಸ ಮಾಡುವಂತ ಖಾತೆ ಬೇಕು ಅಂತಾರೆ ಎಂ ಟಿ ಬಿ ನಾಗರಾಜ್ ಅವರು. ಯಾವ ಖಾತೆ ಆಗಿದ್ರೆ ಎಂ ಟಿ ಬಿ ನಾಗರಾಜ್ ಅವರ ನಿರೀಕ್ಷೆ ಹೇಳಿದ್ದೀವಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀವಿ ಯಾವ್ಯಾವ ಖಾತೆಗಳು ಅಂತ, ಒಂದು 3-4 ಖಾತೆ ಇಲ್ಲರಿ ಇವೆಲ್ಲ ನಾವು ಕೇಳಿದ್ದೆ ಅಲ್ರಿ. ಅವರೇ ಭರವಸೆ ಕೊಟ್ಟಿದ್ದ ಇಂತ ಖಾತೆನೆ ಕೊಡ್ತೀವಿ ಅಂತ ಯಡಿಯೂರಪ್ಪನವರು ದೇವ್ರ ಮೇಲೆ ಪ್ರಮಾಣ ಮಾಡಿ ನಮ್ಮನ್ನ ಪಾರ್ಟಿ ಕರ್ಕೊಂಡಿದ್ದಾನೆ. ಇದೇ ಸುಳ್ಳ? ನೀವು ಕೊಟ್ಟಂತ ಮಾತನ್ನ ಯಾಕೆ ನೋಡ್ಕೊಂತ? ನಾವು ಕೊಟ್ಟಂತ ಮಾತನಂತೆ ನಾವು ರಾಜೀನಾಮೆ ಕೊಟ್ಟಿವೆ, ಸಚಿವ ಸ್ಥಾನ ಬಿಟ್ಟಿವೆ, ಶಾಸಕರ ಸ್ಥಾನ ಬಿಟ್ಟಿವೆ. ಇದೇ ಇಷ್ಟೆಲ್ಲ ಬಿಟ್ಟು ಇದೇ ಅಶೋಕರು, ಇವರೇ ವಿಶ್ವನಾಥ್ ಅವರು, ಸತೀಶ್ ಅವರು 6 ಜನ MLAಗಳು ಬಂದು ನಮ್ಮನ್ನು 1 ಗಂಟೆ ರಾತ್ರಿನಲ್ಲಿ ಕರ್ಕೊಂಡು ಹೋದ್ರು. ಇವರೆಲ್ಲ ನಂಬಿತಾನೆ ನಾವು ಹೋಗಿದ್ದು. ಆ ನಂಬಿಕೆ ಇವತ್ತು ಉಳಿಸ್ಕೊಳ್ಬೇಕಲ್ಲ. ಓಕೆ, ಮನುಷ್ಯನಿಗೆ ರಾಜಕಾರಣದಲ್ಲಿ ನಂಬಿಕೆನೆ ಬಹಳ ಮುಖ್ಯ. ರಾಜಕಾರಣದಲ್ಲಿ ನಂಬಿಕೆ ಮೇಲೆನೆ ರಾಜಕಾರಣ ನಡೆಯೋದು ಕೂಡ. ಅದರಿಂದ ನಮಗೆ ಇದೆಲ್ಲ ಆಗಿದೆಯಲ್ಲ ಅಂತೇಳಿ 2-3-5 ತಿಂಗಳಿಂದ ನಮ್ಗೆ ಹೀಗೆ ಭರವಸೆಗಳು ಕೊಟ್ಟು ಕೊಟ್ಟು ನಾನು 6 ಸಾರಿ ಅಶೋಕ್ ಹೇಳಿದ್ದೀನಿ, ಬೊಮ್ಮಾಯಿ ಅವ್ರಿಗೆ ಹೇಳಿದ್ದೀನಿ, ಈಗ ನೀವು ಕೊಟ್ಟ ಮಾತು ನಡ್ಕೊಂಡಿಲ್ಲ, ದಯಮಾಡಿ ಸರಿಪಡಿಸಿ. ನಮ್ಗೆಲ್ಲೋ ಒಂದ್ ಕಡೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತದೆ, ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಅಂತ ಹೇಳಿದೀವಿ 6 ಸಾರಿ. ಆದ್ರೂ ಅವರು ಅದನ್ನ ಮಾಡೋಣ ಅಂತ ಹೇಳಿದ್ರು, ಭರವಸೆ ಕೊಟ್ಟಿದ್ರು, ಅದು ಮಾಡ್ಲಿಲ್ಲ ಅನ್ನೋ ಬೇಸರ ಆಗಿದೆ ಅಷ್ಟೇ. ಅಲ್ಲ ಸರ್, ಈಗ ನಿಮ್ಮ ಜೊತೆಗೆ ಬಿಜೆಪಿಗೆ ಬಂದವರು ಕಳೆದ ಬಾರಿ ಸಚಿವರಾಗಿ ಖಾತೆ ಪಡ್ಕೊಂಡ ಬಹಳಷ್ಟು ಜನರಿಗೆ ಅದೇ ಖಾತೆಗಳು ಉಳ್ಕೊಂಡಿದೆ, ಈ ಬಾರಿ ಕೂಡ ಅವರೆಲ್ಲ ತೃಪ್ತರಾಗಿದ್ದಾರೆ. ಹೌದು, ಅವರೆಲ್ಲ ಸಚಿವ ಅವರೆಲ್ಲ ಯಾರೋ ಸಚಿವರಾಗಿದ್ದು ಬಂದವರಲ್ಲ. ನಾನು ವಸತಿ ಖಾತೆ ಸಚಿವನಾಗಿದ್ದವನು, ಅವರೆಲ್ಲ ಶಾಸಕರಾಗಿದ್ದವರು. ನಾನು ವಸತಿ ಖಾತೆಗೆ ರಾಜೀನಾಮೆ ಕೊಟ್ಟು ಬಂದವನು. ಹೌದು, ನಾನು ಹಿಂದಿನ ಸರ್ಕಾರದಲ್ಲೇ 3 ಸಾರಿ ಶಾಸಕನಾಗಿದ್ದವನು.
ಅಲ್ಲೂ ಕೂಡ ವಸತಿ ಸಚಿವನಾಗಿದ್ದವನು. ಓಕೆ, ಅದರಿಂದ ನಾವು ಇಲ್ಲಿ ಬಂದು ಕೂಡ ನಮಗೆ ನ್ಯಾಯ ಸಿಕ್ಕಲಿಲ್ವಲ್ಲ, ಕೊಟ್ಟ ಮಾತಂತೆ ನಡ್ಕೊಂಡಿಲ್ವಲ್ಲ ಅನ್ನೋದು ಮನಸ್ಸಿಗೆ ಬೇಸರ ಆಗಿದೆ. ಬೇಸರದಿಂದ ನಾನು ಹೇಳಿದ್ದೇನೆ. ಓಕೆ, ಧನ್ಯವಾದ ಸರ್ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಸೊ ಇದು ಸಚಿವ ಎಂ ಟಿ ಬಿ ನಾಗರಾಜ್ ಅವರ ಮಾತು. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ನನಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ, ಕಳೆದ ಬಾರಿ ಕೂಡ ಹೀಗೆ ಆಯಿತು, ಸಾಕಷ್ಟು ಬಾರಿ ಆಗಿನ ಮುಖ್ಯಮಂತ್ರಿಗಳು ಮತ್ತೆ ಈಗ ಬೊಮ್ಮಾಯಿ ಅವರ ಗಮನಕ್ಕೆ ತಂದರೂ ಕೂಡ ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ದಾರೆ.